ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿರೋದು, ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ. ತುಂಬಾ ಲೇಟ್ ಆಗಿಬಿಡ್ತು, ಎಲ್ಲ ಯಾಕೋ ಗೊತ್ತಿಲ್ಲ. 7 ಗಂಟೆ ಆಗಿದೆ ಹೊರಗಡೆ. ಇಷ್ಟೊತ್ತಿನಲ್ಲೇ ಜಾಸ್ತಿ ಜನ ಇರೋದು ದೇವಸ್ಥಾನದಲ್ಲಿ, ಬಟ್ ನೋಡಬೇಕು. ಹೊರಗಡೆ ಮಾತ್ರ ಕತ್ತಲಾಗಿದೆ, ಆಗಲೇ ನೋಡೋಣ, ಬನ್ನಿ ಹೇಗೆಲ್ಲ ಇರುತ್ತೆ ಅಂತ. ಇವತ್ತು ಮಾಡ ಬೇರೆ ಆಗಿದೆ, ಹಾಗಾಗಿ ಕತ್ತಲು ಬೇಗನೆ ಇದೆ. ಎಲ್ಲರೂ ಆಗಲೇ ಹೋಗಿದ್ದಾರೆ ಕೆಳಗಡೆ, ನಾನು ಇವಾಗ ಹೋಗ್ತಿದ್ದೀನಿ. ಕತ್ತಲು ಬಂದ್ಬಿಟ್ಟಿದೆ, ಪೂರ್ತಿ ಕತ್ತಲಾಗಿದೆ. ಬಟ್ ಜನ ಇಷ್ಟೊತ್ತಿನಲ್ಲಿನೇ ಅಮಾವಾಸ್ಯೆ ದಿನ, ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ, ಕತ್ತಲು ಜಾಸ್ತಿನೇ ಇದೆ ಅಮಾವಾಸ್ಯೆ ಇರೋದರಿಂದ. ಹಾಗೆ ಕಾರಿಂದು ಸ್ವಲ್ಪ ಬೆಳಕು ಬೀಳ್ತಾ ಇರೋದರಿಂದ ಬ್ರೈಟ್ನೆಸ್ ಕಾಣ್ತಾ ಇದೆ ಅನಿಸುತ್ತೆ. ನೋಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಪ್ರತಿ ಅಮಾವಾಸ್ಯೆ ಕೂಡ ಜನರು ಇಷ್ಟೊತ್ತಿನಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿಗೆ ನಾವೆಲ್ಲ ಸಣ್ಣರಿಂದ ಬೇಗ ಹೋಗ್ತೀವಿ. ಕಾರ್ ಸೌಂಡ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು. ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಸೊ ನಾನು ಇಲ್ಲಿ ಬರೀ ದೇವಸ್ಥಾನಕ್ಕೆ ಬಂದಿರೋದು ನಮ್ಮ ಒಂದು ವ್ಲಾಗ್ ಮಾಡೋದಕ್ಕೋಸ್ಕರ ಅಲ್ಲ, ಅದ್ರ ಜೊತೆ ಈ ದೇವಸ್ಥಾನದ ವಿಶೇಷತೆಯನ್ನು ನಾನು ನಿಮಗೆ ಹೇಳಬೇಕು ಅನ್ನೋದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಈ ದೇವಸ್ಥಾನ ನಮ್ಮ ಮಸ್ಕಿನಲ್ಲೇ ತುಂಬ ದೊಡ್ಡದಾಗಿರೋವಂಥದ್ದು. ಇಲ್ಲಿ ಬ್ರಹ್ಮರಾಂಬಿಕಾ ದೇವಿ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅಲ್ಲಿ ಹೇಗೆ ಬ್ರಹ್ಮರಾಂಬಿಕಾ ದೇವಿ ಮತ್ತು ಮಲ್ಲಿಕಾರ್ಜುನ ಇದೆ ಅಲ್ಲ, ಅದೇ ರೀತಿ ಮಸ್ಕಿನಲ್ಲಿ ಕೂಡ ನಮ್ಮ ಮಲ್ಲಿಕಾರ್ಜುನ ಬೆಟ್ಟ ಮತ್ತು ಬ್ರಹ್ಮರಾಂಬಿಕಾ ದೇವಿ ಇಬ್ಬರು ಇರೋದು. ಕೆಳಗಡೆ ಇರೋದು ಬ್ರಹ್ಮರಾಂಬಿಕಾ ದೇವಿ, ಮತ್ತು ಮೇಲೆ ಗುಡ್ಡ ಹತ್ಕೊಂಡು ಹೋದರೆ ಅಲ್ಲಿ ಮಲ್ಲಿಕಾರ್ಜುನ ಬೆಟ್ಟ ದೇವಸ್ಥಾನ ಇರೋದು. ಸೊ ನೋಡ್ತಿರ್ಬೋದು ಇನ್ನೂ ಜನ ಇದ್ದಾರೆ ಇಷ್ಟೊತ್ತಿನಲ್ಲಿ. ಅವತ್ತು ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರೂ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಇದು ಫಸ್ಟು ಎಂಟ್ರೆನ್ಸ್, ಆಲ್ರೆಡಿ ಎಂಟ್ರೆನ್ಸ್ ಒಳಗಡೆ ನಾವು ಬಂದುಬಿಟ್ಟಿದ್ದೀವಿ. ಕಾರ್ ಪಾರ್ಕಿಂಗ್ ಕೂಡ ಅಲ್ಲೇ ಮಾಡಿದ್ದೀವಿ. ಇನ್ನು ಮತ್ತೆ ನೆಕ್ಸ್ಟು ಇನ್ನೊಂದು ಎಂಟ್ರೆನ್ಸ್ ಇದೆ. ಸೊ ಹಾಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಎಂಟ್ರೆನ್ಸಲ್ಲಿ ನಾವು ಹಂಗೆ ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲ ರೋಡ್ ಇದೆ. ಇಲ್ಲಿ ತುಂಬಾ ಏನಾದರೂ ಫಂಕ್ಷನ್ಗಳಾಗಿರ್ಬೋದು, ಏನಾದರೂ ಕಾರ್ಯಕ್ರಮಗಳಾಗಿರ್ಬೋದು ತುಂಬಾ ನಡೆಯುತ್ತೆ. ಅವತ್ತಿನ ದಿನ ಕೂಡ ಯಾವುದೋ ಒಂದು ಟೀಚರ್ಸ್ ಡೇದು ಸೆಲೆಬ್ರೇಷನ್ ಏನೋ ಇತ್ತು, ಏನೋ ಫಂಕ್ಷನ್ ಇತ್ತು ಅಲ್ಲಿದು ಕೂಡ, ಫಂಕ್ಷನ್ ಮುಗಿದಿತ್ತು ಕೂಡ. ಸೊ ಇಲ್ಲಿ ಒಳಗಡೆ ಮತ್ತೆ ನೆಕ್ಸ್ಟು ಎಂಟ್ರೆನ್ಸ್ ಇದು ಗೇಟ್ ಬಂದುಬಿಟ್ಟು. ಸೊ ಹಾಗೆ ಈ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಜನರು ಹಾಗೆ ನಿಂತಿದ್ದಾರೆ. ನಾನು ಸಾಧ್ಯ ಆದಷ್ಟು ಹಾಗೆ ಮಾಡ್ಕೊಂಡಿದ್ದೀನಿ, ಪೂರ್ತಿಯಾಗಿ ಕ್ಲಿಯರಾಗಿ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಯಾಕೆಂತಂದರೆ ನಮ್ಮನ್ನು ಇಲ್ಲಿ ಜನರು ಒಂಥರ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ಮೊದಲೇ ಪರಿಚಯ ಇರೋರು ಇರ್ತೀವಿ, ಹಾಗೇ ಇವ್ರೇನು ಮಾಡ್ತಾರೆ ಫೋನ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಅಂತ ನಗಾಡಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಗೊತ್ತಿದ್ದು ಗೊತ್ತಿಲ್ಲದಂಗೆ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಈ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಫಂಕ್ಷನ್ದು ಏನೋ ಸ್ವಲ್ಪ ಬ್ಯಾನರ್ ಎಲ್ಲ ಹಾಕಿದಾರಲ್ವಾ, ಅದೇ ಕಲ್ಯಾಣ ಮಂಟಪ ಅಂದರೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಕಡೆ ಬಂದುಬಿಟ್ಟು ಇದೆಲ್ಲ ಮನೆಗಳಿದೆ, ಅಲ್ಲೇ ಕೆಲಸ ಮಾಡೋರಿಗೆಲ್ಲ ಮನೆಗಳಿದೆ. ಮತ್ತು ಆ ಕಡೆ ಬಂದುಬಿಟ್ಟು ಭೋಜನ ಅಂದರೆ ಊಟದ ಒಂದು ವ್ಯವಸ್ಥೆ ಎಲ್ಲ ಅಲ್ಲಿ ಇರುತ್ತೆ ನೋಡಿ. ಅಲ್ಲಿ ಕೂರೋದಕ್ಕೂ ಮಾಡಿದ್ದಾರೆ, ಮತ್ತು ಟೀ ಸ್ಟಾಲ್ ಥರ ಕೂಡ ಮಾಡಿದ್ದಾರೆ. ಕೆಳಗಡೆ ಮತ್ತು ಮೇಲುಗಡೆ ಎರಡು ಕಡೆಯೂ ಇದೆ, ಊಟ ಏನಾದರೂ ವ್ಯವಸ್ಥೆ ಇತ್ತು ಅಂತಂದರೆ ಅಲ್ಲೇ ಮಾಡಿರ್ತಾರೆ. ಸೊ ಈ ಕಡೆ ಎಲ್ಲ ಫಂಕ್ಷನ್ ಹಾಲ್ ಇದು, ಆ ಫಂಕ್ಷನ್ ಹಾಲಲ್ಲಿ ಎಲ್ಲ ಫಂಕ್ಷನ್ಗಳು ನಡೆಯೋದು. ನೆಕ್ಸ್ಟು ಇಲ್ಲಿ ಹಾಗೆ ಇದೆಲ್ಲ ಫುಲ್ಲು ಜನ ಸೇರಿರ್ತಾರೆ. ಇದು ಬಂದುಬಿಟ್ಟು ನವಗ್ರಹ ಎಂಟ್ರೆನ್ಸಲ್ಲಿ ನವಗ್ರಹ ಇರೋದು ಅಲ್ಲಿ. ನೆಕ್ಸ್ಟ್ ಅಲ್ಲೆಲ್ಲ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಅಮಾವಾಸ್ಯೆ ದಿನ ಊಟದ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ, ಮಧ್ಯಾಹ್ನ ಹಾಗೆ ರಾತ್ರಿ ಕೂಡ ಇರುತ್ತೆ ಅನಿಸುತ್ತೆ. ಹಾಗಾಗಿ ಅಲ್ಲಿ ಏನೋ ಮಾಡ್ತಾಯಿದ್ರು, ತರಕಾರಿ ಎಲ್ಲ ಕಟ್ ಮಾಡೋದು ಎಲ್ಲದು ಕೂಡ ರೆಡಿ ಮಾಡೋದು ಮಾಡ್ತಾಯಿದ್ರು, ಏನಾದರೂ ಫಂಕ್ಷನ್ಗಳಿಗೂ ಕೂಡ ಮಾಡ್ತಾ ಇರ್ತಾರೆ. ಸೊ ಇವಾಗ ಮೇಲುಗಡೆ ಇವಿಷ್ಟು ಮೆಟ್ಲನ್ನು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಅಷ್ಟೊಂದು ರಶ್ ಇಲ್ಲದೆ ಇರೋದರಿಂದ ಅಲ್ಲೇನೂ ವ್ಯವಸ್ಥೆ ಮಾಡಿಲ್ಲ, ಅಂದರೆ ಇಲ್ಲ ಅಂತಂದರೆ ಹೋಗೋದಕ್ಕೆ ಬರೋದಕ್ಕೆ ಬೇರೆ ದಾರಿ ಥರನೇ ವ್ಯವಸ್ಥೆ ಮಾಡಿರ್ತಾರೆ, ಅದರಲ್ಲೇ ಜನ ಹೋಗಬೇಕು ಬರಬೇಕು ಈ ಥರ ಇರುತ್ತೆ. ಇಲ್ಲಿದೆ ಅಲ್ವಾ ಮೆಟ್ಲು ಹತ್ತೋದಕ್ಕೆ ಇಳಿಯೋದಕ್ಕೆ ಅಂತೇಳ್ಬಿಟ್ಟು ಆ ಥರ. ಈಗ ಅಷ್ಟೊಂದು ಜನ ಇರಲಿಲ್ಲ ಭಾಳಷ್ಟು,
ಹಾಗಾಗಿ ನಾವು ಹಾಗೇ ಹೋಗ್ತಾ ಇದ್ದೀವಿ. ಇದೆಲ್ಲ ಹತ್ಕೊಂಡು ಈಗ ಎಲ್ಲ ಫಂಕ್ಷನ್ಗಳು ಜಾಸ್ತಿಯಾಗಿ ನಡೆಯೋದ್ರಿಂದ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನವರಾತ್ರಿ ಬಂತಲ್ವ, ನವರಾತ್ರಿ ಬಂದಿದ್ದಕ್ಕೆ ಇದೆಲ್ಲ ಸ್ಪೆಷಲಾಗಿ ಏನು ಡೆಕೋರೇಷನ್ ಹೊಸದಾಗಿ ಎಲ್ಲ ಕಟ್ಟಡ ಮಾಡಿದರು. ನಾವು ಕೂಡ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗದೇನೆ, ಹಾಗಾಗಿ ಏನೇನೋ ಹೊಸದಾಗಿ ಕಾಣಿಸ್ತಾ ಇತ್ತು. ನವರಾತ್ರಿ ಇರೋದರಿಂದ ಕೂಡ ಅಲ್ಲಿ ಪುರಾಣ ಎಲ್ಲ ನಡೆಯುತ್ತೆ, ದೇವಿ ಪುರಾಣ ಎಲ್ಲದು ಕೂಡ. ಹಾಗಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿ ತೋರಿಸ್ತೀವಿ ನಿಮಗೆ ನಮ್ಮ ಬ್ರಹ್ಮಾರಂಭಿಕ ದೇವಿ ಹೇಗೆ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಅಮಾವಾಸ್ಯೆ ಅಲ್ವಾ, ಪೂಜೆ ಕೂಡ ಬೆಳಗ್ಗೆ ಎಲ್ಲ ಮುಗಿದು ಇತ್ತು. ನಂತರ ನಾಳೆ ನವರಾತ್ರಿ ಮೊದಲನೇ ದಿನ ಇದ್ದೆ ಅಮಾವಾಸ್ಯೆ ಮರುದಿನ, ಅದಕ್ಕಾಗಿ ವಿಶೇಷವಾಗಿ ಪೂಜೆಯನ್ನು ಅಲಂಕಾರವನ್ನು ಇಟ್ಕೊಂಡಿರ್ತಾರೆ, ಅದಕ್ಕೆಲ್ಲ ಅಲ್ಲಿ ರೆಡಿ ಮಾಡ್ತಾ ಇದ್ರು. ಇನ್ನು ಇವಾಗ ನಾನು ದೀಪವನ್ನು ಕೂಡ ಹಚ್ಕೊಂಡು ಪೂಜೆ ಮಾಡಿಕೊಂಡು ಇವಾಗ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ನನ್ನ ಮಕ್ಕಳಿಗೆ ಪ್ರದಕ್ಷಿಣೆ ಹಾಕೋದು, ಗಂಟೆ ಬಾರಿಸೋದು, ಮಕ್ಕಳಿಗೆ ದೇವಸ್ಥಾನಕ್ಕೆ ಬಂದರೆ ಅದೇ ಒಂಥರ ವಿಶೇಷ ಅನಿಸಿರುತ್ತೆ ಅವ್ರಿಗೆ, ಅದರಲ್ಲೇ ಏನು ಖುಷಿ ಅಲ್ವಾ. ಹಾಗಾಗಿ ಸೊ ಈ ಒಂದು ನವರಾತ್ರಿ ದಿವಸದಲ್ಲಿ ದಸರಾ ಹೇಗೆ ನಡೆಯುತ್ತಲ್ವ ಮೈಸೂರು ದಸರಾ, ಅದೇ ರೀತಿ ನಮ್ಮಲ್ಲಿ ಕೂಡ ಮೈಸೂರು ದಸರಾ ಥರನೇ ತುಂಬ ವಿಜೃಂಭಣೆಯಿಂದ ಇಲ್ಲಿ ಒಂದು ನಡೆಯುತ್ತೆ. ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ನವರಾತ್ರಿ ದಿನದಲ್ಲಿ ಅಲ್ಲ, ಇನ್ನೂ 15 ದಿನಕ್ಕೆ ನೋಡ್ತಿರ್ಬೋದು ಇಲ್ಲಿ ನಮ್ಮ ಬ್ರಹ್ಮಾರಂಭಿಕ ದೇವಿ ದೇವಸ್ಥಾನ ಈ ರೀತಿ ಇದೆ. ಅವತ್ತಿನ ದಿನ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿದು ಅಲಂಕಾರ ಬೇರೆಯೇ ಇತ್ತು, ಸಂಜೆ ಪೂಜೆಗೆ ಮತ್ತೆ ಬೇರೆ ಅಲಂಕಾರ ಇರುತ್ತೆ. ಸೊ ಸಿಂಪಲ್ಲಾಗಿ ಅಲಂಕಾರ ಮಾಡಿದರೆ ಮರುದಿನ ನವರಾತ್ರಿಯ ಮೊದಲನೇ ದಿನ ಅಲ್ವಾ, ಸೊ ಅವತ್ತು ಅಲಂಕಾರ ಬೇರೆ ಬೇರೆ, ನವರಾತ್ರಿಯ ಪ್ರತಿಯೊಂದು ದಿನ ಒಂದೊಂದು ಅಲಂಕಾರ ಮಾಡ್ತಾರೆ. ಸೊ ಅವತ್ತು ಇನ್ನೂ ಅದಕ್ಕೆಲ್ಲ ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ರು, ಅದಕ್ಕೆಲ್ಲ ಏನೆಲ್ಲ ಬೇಕಾಗುತ್ತೆ ಅದು ಕೂಡ ತೊಗೊಂಡು ಬರೋದಕ್ಕೆ ಎಲ್ಲ ಹೇಳ್ತಾ ಇದ್ರು. ಸೊ ಈ ರೀತಿ ನವರಾತ್ರಿ ದಿನಗಳಲ್ಲಿ ಪೂಜೆಯನ್ನು ಸುಮ್ಮನೆ ಅಲಂಕಾರ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಪ್ರತಿದಿನ ಒಂದೊಂದು ಶಕ್ತಿಯ ಒಂದು ಪ್ರತಿರೂಪವಾಗಿ ಏನೇನೆಲ್ಲ ಇದೆ ಅಲ್ಲ, ಆ ದೇವಿ ಯಾವ್ಯಾವ ರೂಪ ಎಲ್ಲ ತಾಳಿದ್ದಾಳೆ ಅದೆಲ್ಲ ಕೂಡ ಇಲ್ಲಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಲಾಗುತ್ತೆ. ಸೊ ನಂತರದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮೈಸೂರು ದಸರಾ ಥರನೇ ಇಲ್ಲಿ ನಡೆಯುತ್ತೆ ಅಂತ ಹೇಳಿದ್ನಲ್ವ ನಾನು, ಅದೇ ರೀತಿ ಇಲ್ಲಿ ಕೂಡ ಪುರಾಣ ನಡೆಯುತ್ತೆ. ಸ್ವಲ್ಪ ದಿನ 15 ದಿನ ಅಥವಾ 21 ದಿನ 11 ದಿನ ಈ ಥರ ಪುರಾಣ ಓದೋದಕ್ಕೆ ಅಂತ ಬರ್ತಾರೆ ದೇವಿ ಪುರಾಣ. ನಂತರದಲ್ಲಿ ಲಾಸ್ಟ್ನೇ ದಿನ ಅಂದರೆ ಹುಣ್ಣಿಮೆ ದಿನ ಏನಾಗುತ್ತೆ, ಇಲ್ಲಿ ದಸರಾ ನಡೆದ ಹಾಗೇ ಮೆರವಣಿಗೆ ನಡೆಯುತ್ತೆ ದೇವಿದು. ಇಲ್ಲಿ ನೋಡ್ಬೋದು ಈ ಒಂದು ದೇವಿ ಮೇಲೆ ಬರ್ತಿರುವಂಥ ಒಂದು ಹಾಡು ಇದು. ಇದನ್ನು ನಮ್ಮ ಮಹಾಪುರಾಣ ನಡೆಯುತ್ತೆ ಅಂತ ಹೇಳಿದ್ನಲ್ವಾ, ಮಹಾದೇವಿಯ ಮಹಾಪುರಾಣ. ಆ ಸಂದರ್ಭದಲ್ಲಿ ಒಬ್ಬರು ಈಶ್ವರ್ ಮಂಟೂರ್ ಅಂತ ಒಬ್ಬರು ಬಂದಿದ್ದರು ಪ್ರವಚನಕಾರರು, ಅವರು ದೇವಿ ಮೇಲೆ ಬರೆದಿರುವಂಥ ಹಾಡು ಅದು, ತುಂಬಾ ಚೆನ್ನಾಗಿತ್ತು. ಅದು ಈಗಲೂ ಕೂಡ ಸಾಮೂಹಿಕವಾಗಿ ಪೂಜೆ ನಡೆಯುವಾಗ ಎಲ್ಲರೂ ಕೂಡ ಅದನ್ನು ಪಠಿಸ್ತಾರೆ, ಅದಕ್ಕಾಗಿ ಅಲ್ಲಿ ಅದನ್ನು ಹಾಕಿದ್ರು. ಸೊ ತುಂಬಾ ಚೆನ್ನಾಗಿ ಬರೆದಿದ್ರು, ಬಟ್ ಅವರು ತೀರ್ಕೊಂಡು ತುಂಬಾ ಬೇಜಾರಾಯಿತು ಎಲ್ರಿಗೂ ಕೂಡ. ಮತ್ತು ಪುರಾಣವನ್ನು ಓದೋದಕ್ಕೆ ತುಂಬ ಒಳ್ಳೆ ರೀತಿಯಲ್ಲಿ ಪುರಾಣವನ್ನು ಹೇಳ್ತಾ ಇದ್ರು ಅವರು, ತುಂಬಾ ಚೆನ್ನಾಗಿ ಹೇಳ್ತಿದ್ರು. ಮತ್ತು ಅವರು ಕೊಟ್ಟಿರೋದು ಮಾತ್ರ ನಮಗೆ ಶಾಶ್ವತವಾಗಿ ಉಳಿತು, ಬಟ್ ಅವ್ರು ಮಾತ್ರ ಇಲ್ಲ, ಚೆನ್ನಾಗಿ ಬರೆದಿದ್ರು. ಇದೇ ರೀತಿ ನಮ್ಮ ಅಕ್ಕ ಕೂಡ ಇದೇ ದೇವಿ ಮೇಲೆ ಅವಳು ಕೂಡ ಹೈಸ್ಕೂಲಲ್ಲಿ ಇರುವಾಗ ಒಂದು ಹಾಡನ್ನು ಬರೆದಿದ್ರು, ಬಟ್ ಅದು ನಮಗೆ ಈಗ ಅಷ್ಟೊಂದು ಸರಿಯಾಗಿ, ಅವಳು ತುಂಬ ಚೆನ್ನಾಗಿ ಬರೆದಿದ್ರು ಇದೇ ಪುರಾಣದಲ್ಲಿ, ಅದನ್ನು ಅವಳು ಕೈಯಿಂದನೇ ಹಾಡಿಸಿದ್ರು. ಅದು ಒಂದು ವಿಶೇಷವಾಗಿತ್ತು. ಇಲ್ಲೆಲ್ಲ ವಿಶೇಷವಾದಂಥ ಕಾರ್ಯಕ್ರಮಗಳು ಈ ದಸರಾ ಬಂತು ಅಂತಂದರೆ ದೇವಿ ಪುರಾಣದಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು, ಮಕ್ಕಳಿಗಾಗಿ ಆಗಿರ್ಬೋದು ದೊಡ್ಡವ್ರಿಗಾಗಿ ಆಗಿರ್ಬೋದು ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಪುರಾಣದ ನಂತರ ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಇದೆಲ್ಲ ತುಂಬಾ ದೊಡ್ಡ ಜಾಗ ಇದೆ, ಈಗೆಲ್ಲ ತುಂಬ ಡೆವಲಪ್ ಆಗಿದೆ. ಈಗ ನಾವು ಇಲ್ಲಿ ಕೂತಿರೋ ಜಾಗ ಇದೆಯಲ್ಲ, ನಮ್ಮ ಹಿಂದ್ಗಡೆ ಏನು ಜಾಗ ಸ್ಪೇಸ್ ತುಂಬ ಖಾಲಿ ಇದೆಯಲ್ಲ, ಅಲ್ಲಿನೇ ನಡೀತಾ ಇದ್ದವು ಕಾರ್ಯಕ್ರಮಗಳು. ಬಟ್ ಇವಾಗೆಲ್ಲ ಕೆಳಗಡೆನೇ ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ ಫಂಕ್ಷನ್ ಹಾಲ್ ಥರ. ಇವಾಗಲಿ ಎಲ್ಲ ಜನರಿಗೆ ಸಾಲ್ತಾ ಇರಲಿಲ್ಲ, ಹಾಗಾಗಿ ತುಂಬ ಊರ ಜನ ಅಲ್ಲದೇ ಮತ್ತು ಬೇರೆ ಕಡೆಯಿಂದ ಕೂಡ ಬರ್ತಾ ಇದ್ರು ಜನರು. ನಮಗೆಲ್ಲ ಸಣ್ಣವ್ರು ಇರುವಾಗ ವಚನಗಳ ಕಾರ್ಯಕ್ರಮವನ್ನು ಇಡ್ತಾ ಇದ್ರು, ಅಂದರೆ ವಚನ ಸ್ಪರ್ಧೆಯನ್ನು ನಡೆಸ್ತಾ ಇದ್ರು. ಅದರಲ್ಲಿ ನಾನು ಕೂಡ ಯಾವತ್ತೂ ಕೂಡ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲರೂ ಕೂಡ ಭಾಗವಹಿಸ್ಬೋದಿತ್ತು. ಒಂದೊಂದು ಸ್ಕೂಲಿಂದ ಇಷ್ಟು ಮಕ್ಕಳು ಅಂತ ಪ್ರತಿ ವರ್ಷ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ.
ಒಂದಲ್ಲ ಒಂದು ಪ್ರೈಸ್ ನನಗೆ ಬರಬೇಕಿತ್ತು. ಆ ಥರ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಇಲ್ಲೇ ನಡೀತಾ ಇತ್ತು ಅದೆಲ್ಲ. ಅಲ್ಲಿ ಜಡ್ಜ್ ನಾವು ಕೂರ್ತಾ ಇದ್ವಿ. ಈ ಥರ ಇತ್ತು ಅದೆಲ್ಲ ನೋಡಿ ನೆನೆಸ್ಕೊಂಡು ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅಂದ್ಕೊಂಡು ಖುಷಿಯಿಂದ ಈ ವಿಡಿಯೋನ ನಾನು ಮಾಡಿಕೊಂಡಿರೋದು. ಆ ವಚನ ಸ್ಪರ್ಧೆನಲ್ಲಿ ಯಾವಾಗಲೂ ಒಂದು ಪ್ರೈಸ್ ಇದ್ದೇ ಇರ್ತಿತ್ತು. ಪ್ರತಿ ವರ್ಷ ಕೂಡ ತುಂಬಾ ಖುಷಿ ಆಗ್ತಾ ಇತ್ತು. ಬಟ್ ಈಗೆಲ್ಲ ಇದೆ, ನಾವು ಅಷ್ಟೊಂದು ಹೋಗ್ತಾ ಇಲ್ಲ ಇವಾಗ, ಮೊದಲೆಲ್ಲ ಹೋಗ್ತಾ ಇದ್ವಲ್ಲ. ಈಗ ಆ ಥರದ ಕಾರ್ಯಕ್ರಮಗಳು ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಅದರಲ್ಲಿ ಪ್ಯಾಟರ್ನ್ ಗ್ಯಾಪ್ ಆಗಿಬಿಡ್ತಲ್ಲ, ಆಗಿದ್ದಕ್ಕೆ ನಾವು ಕೂಡ ಜಾಸ್ತಿಯಾಗಿ ಅದಕ್ಕೂ ಹೋಗ್ತಾ ಇಲ್ಲ. ಮತ್ತು ದೊಡ್ಡವ್ರಿಗೆಲ್ಲ ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳ ಆಟಗಳು, ನೃತ್ಯ ಈ ಥರ ಎಲ್ಲ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ನೀರಣಗೊಂಡು ಇಷ್ಟೆಲ್ಲ ಜಾಗ ಇದೆ, ಅಷ್ಟು ಇದ್ದರೂ ಕೂಡ ಈ ದೊಡ್ಡ ಫಂಕ್ಷನ್ಗಳು ಆಯಿತು ಅಂತಂದರೆ ಅಲ್ಲಿ ಜಾಗ ಸಾಲೋದೇ ಇಲ್ಲ. ಅಷ್ಟೊಂದು ಗಲಾಟೆ ಇರುತ್ತೆ, ಅಷ್ಟೊಂದು ರಶ್ ಇರುತ್ತೆ, ತುಂಬಾ ರಶ್ ಇರುತ್ತೆ. ಸೊ ಇಲ್ಲಿ ಒಂದು ಮಾಲ್ ಥರ ಮಾಡಿದ್ದಾರೆ. ಎಲ್ಲ ಮಾಲ್ ಅಂದರೆ ಎಲ್ಲ ಸಾಮಾನುಗಳು ಇಲ್ಲಿ ಸಿಗುತ್ತೆ. ಜಸ್ಟ್ ಅಲ್ಲಿ ತನಕ ಹೋಗಿದ್ವಲ್ವ, ಮಕ್ಕಳಿಗೆ ಒಂದು ಸ್ವಲ್ಪ ಹೊಸತನ ಇರುತ್ತೆ ಅಂತಲೇ ಕರ್ಕೊಂಡು ಹೋಗಿದ್ದು. ಸೊ ನೋಡೋಣ ಅಂತ ಹಾಗೆ ಮಾಲ್ ಒಳಗಡೆ ಕೂಡ ಹೊರಟಿದ್ದೀವಿ. ಸೊ ಬೈತಾ ಇದ್ರು ಎಲ್ಲದೂ ಕೂಡ ವಿಡಿಯೋ ಶೂಟ್ ಮಾಡಿಕೊಂಡು ನಿಲ್ಬೇಡ ಅಂತ. ಆದರೂ ಕೂಡ ಸಾಧ್ಯವಾದಷ್ಟು ಇಲ್ಲಿ ನಾನು ಶೂಟ್ ಮಾಡಿದ್ದೀನಿ ನಿಮಗೆ, ಜಸ್ಟ್ ಒಂದು ಸ್ವಲ್ಪ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಇದನ್ನು ಕೂಡ ತುಂಬ ಬಹಳ ದಿನದಿಂದ ಇವರು ಇಲ್ಲೇ ಅಂಗಡಿ ಹಾಕ್ಕೊಂಡು ಇರ್ತಾರೆ. ಅಲ್ಲೇ ಎಲ್ಲದೂ ಕೂಡ ಅವರು ವಸ್ತಿ ಎಲ್ಲದೂ ಕೂಡ ಅಲ್ಲೇ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ತುಂಬಾ ದಿನದಿಂದ ಮಾಡಿದ್ದಾರೆ. ಬಟ್ ಈಗ ಅಲ್ಲಿ ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲಿ ಬರ್ತಾರೆ ಅಂತ ಅಂದ್ಕೊಂಡು ಏನು ಮಾಡಿದ್ದಾರೋ ಏನೋ. ಬಟ್ ತುಂಬಾ ಚೆನ್ನಾಗಿ ಇತ್ತು ಕಲೆಕ್ಷನ್ ಕೂಡ. ಆದರೂ ಕೂಡ ಈಗೆಲ್ಲ ಆನ್ಲೈನಲ್ಲೇ ನಡೆಯೋದ್ರಿಂದ ಜಾಸ್ತಿ ಅವ್ರಿಗೆ ಯೂಸ್ ಇದೇನೋ ಇಲ್ಲೋ ಗೊತ್ತಿಲ್ಲ. ನಾವು ಕೂಡ ಹೋಗಿದ್ವಲ್ವ, ಏನಾದರೂ ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾಗ ಮಕ್ಕಳಿಗೆ ಇಷ್ಟ ಆಗೋ ಥರ ಏನಾದರೂ ತೊಗೊಳ್ಳೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಟಾಯ್ ತೊಗೊಂಡು ನನ್ನ ಮಗ ಇಟ್ಕೊಂಡಿದ್ದ ಅದನ್ನು ಅದಕ್ಕಾಗಿ ನೋಡಿಕೊಂಡು ಮತ್ತು ನನಗೆ ಬೇಕಾಗಿರುವಂಥ ಅಡುಗೆ ಮನೆಗೆ ಐಟಮ್ಸ್ ತೊಗೊಂಡೆ ಅಷ್ಟೇ. ಸಾಮಾನುಗಳನ್ನು ನೋಡ್ತಾ ನೋಡ್ತಾ ನಾನು ಯಾವ ರೀತಿಯಾಗಿ ವಿಡಿಯೋ ಎಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಂತಲೇ ನೋಡಿಕೊಂಡೇ ಇಲ್ಲ. ಬಂದಮೇಲೆ ನಾನು ನೋಡ್ತಾ ಅನಿಸಿರೋದು ನಾನು ಏನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬರೀ ನೆಲ ಮಾತ್ರ ಕಾಣಿಸ್ತಾ ಇದೆ ಇಲ್ಲ ಅಂತ ಅಂದ್ಕೊಂಡು. ಸೊ ನೀವು ಕೂಡ ಬೈಕೋಬೇಡಿ, ಏನು ತೋರಿಸಿದ್ದಾರೆ ಇವರು, ಬರೀ ನೆಲ ಮಾತ್ರ ತೋರಿಸಿದಾರಲ್ವಾ ಅಂತೇಳ್ಬಿಟ್ಟು. ಇಲ್ಲ, ನಾನು ನೋಡ್ಕೊಂಡಿಲ್ಲ ಅದು ವಿಡಿಯೋ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು. ಜಸ್ಟ್ ಹಾಗೇ ಥಿಂಗ್ಸ್ ನೋಡ್ಕೊಳ್ತಾ ಆ ಕಡೆ ಈ ಕಡೆ ಮಕ್ಕಳದ್ದು ನೋಡ್ಕೊಳ್ತಾ ಮಾಡಿರೋದು ಅಷ್ಟೇ. ಇಲ್ಲಿ ನಾನು ಕೂಡ ಕಟ್ಟಿಗೆನಲ್ಲಿ ಮಾಡಿರುವಂಥ ಎರಡು ಸ್ಪೂನ್ಗಳನ್ನು ತೊಗೊಂಡು ಮುದ್ದೆ ಮಾಡೋದಕ್ಕೆ ನನಗೆ ಇರಲಿಲ್ಲ ಅದೊಂದು. ಮತ್ತು ಇನ್ನೊಂದು ಸ್ಪ್ಯಾಚುಲಾ ಥರ ಅಂದರೆ ದೋಸೆ ಹಂಚಿಗೆ, ಅದು ನಾನ್ ಸ್ಟಿಕ್ ತವ ಇತ್ತು, ಅದಕ್ಕೆ ಒಂದು ಕಟ್ಟಿಗೆಯಿಂದ ಇದ್ದಿದ್ದು ಅದಕ್ಕಾಗಿ ಅದು ಕೂಡ ಸ್ವಲ್ಪ ತೊಗೊಂಡೆ. ಅದೊಂದು ತುಂಬಾ ಚೆನ್ನಾಗಿತ್ತು, ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ರೇಟ್ ಮಾತ್ರ ತುಂಬ ರೀಸನೇಬಲ್ ಅಂತ ಅನಿಸ್ಲಿಲ್ಲ ನನಗೆ, ತುಂಬಾ ಕಾಸ್ಟ್ಲಿ ಆಗಿತ್ತು ಎಲ್ಲದು ಕೂಡ. ಅವರು ಕೂಡ ಬೇರೆ ಎಲ್ಲೋ ತರಿಸಿ ಮಾರಬೇಕಲ್ವಾ ಅದಕ್ಕಾಗಿ ಹಾಗೆ ಫಿಕ್ಸ್ಡ್ ರೇಟ್ ಅಂತ ಇತ್ತು. ಬಟ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಅಷ್ಟಲ್ಲೇ ಇತ್ತು, ಪರವಾಗಿರಲಿಲ್ಲ. ಹಾಗಾಗಿ ನಾನು ಜಾಸ್ತಿ ಏನೂ ಕೂಡ ಅಲ್ಲಿ ಖರೀದಿ ಮಾಡೋದಕ್ಕೆ ಹೋಗಲಿಲ್ಲ, ಯಾಕೆಂತಂದರೆ ನಾವು ಕ್ವಾಲಿಟಿ ವೈಸ್ ಕೂಡ ನೋಡ್ತಾ ಇರ್ತೀವಿ ಮತ್ತು ರೀಸನೇಬಲ್ ರೇಟ್ ಕೂಡ ನೋಡ್ತೀವಿ ಅಲ್ವಾ. ತುಂಬಾ ಕಾಸ್ಟ್ಲಿ ಅನಿಸ್ತು ಎಲ್ಲದೂ ಕೂಡ. ಬಟ್ ಹೋಗಿದ್ಮೇಲೆ ಹಾಗೆ ಬರೋದಕ್ಕಂತೂ ಆಗಲ್ವಲ್ವ, ಏನಾದರೂ ತೊಗೊಳ್ಬೇಕಾಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪನೇ ಅಷ್ಟನ್ನೇ ಮಾತ್ರ ಖರೀದಿ ಮಾಡಿಕೊಂಡು ಬಂದ್ವಿ. ಮಕ್ಕಳಿಗೂ ಕೂಡ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರ ಬದಲಾಗಿ ಹಂಗೆ ಪಕ್ಕದಲ್ಲಿ ಇತ್ತಲ್ವ, ತೋರಿಸಿದ್ರೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿದ್ವಿ. ಇಲ್ಲ ಏನಾದರೂ ಇದೇನಾ ಅಂತ ನೋಡೋದಕ್ಕೆ ಪರವಾಗಿರಲಿಲ್ಲ, ಚೆನ್ನಾಗಿನೇ ಇತ್ತು. ಅದರಲ್ಲೂ ಕೂಡ ಇವಾಗ ಜಾಸ್ತಿಯಾಗಿ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಇಂಥಲ್ಲೆಲ್ಲ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಹಾಗಾಗಿ ನಮಗೆ ಬೇಕಾಗಿರೋದು ನಮ್ಮ ಕೈಯಲ್ಲೇ ಬಂದು ಸೇರುತ್ತಲ್ವ ಅಂತ ಅಂದ್ಕೊಳ್ತೀವಿ ಅಲ್ವಾ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕಲೆಕ್ಷನ್ ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು.
ಬಟ್ ತುಂಬಾ ಕಾಸ್ಟ್ಲಿ ಇತ್ತು, ಇಷ್ಟು ದೊಡ್ಡದಾಗಿಯೇ ಇತ್ತು ಮಾಲ್ ನೋಡಿ ಈ ಥರ ಇತ್ತು. ಮೊದಲೆಲ್ಲ ಇಲ್ಲಿನೇ ಈ ಜಾಗ ಏನಿದ್ದೆ ಅಲ್ಲ ಇದೇ ಜಾಗದಲ್ಲಿ ಊಟದ ವ್ಯವಸ್ಥೆ ಅದೆಲ್ಲ ಆಗ್ತಾಯಿತ್ತು. ಭೋಜನ ಏನಾದರೂ ಫಂಕ್ಷನ್ ನಡೆದಾಗ ಊಟದ ವ್ಯವಸ್ಥೆ ಎಲ್ಲ ಅಡುಗೆ ಕಾರ್ಯಕ್ರಮ ಎಲ್ಲ ಇಲ್ಲೇ ನಡೀತಾ ಇತ್ತು. ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆಗಿದ್ದರೆ ಅಂದರೆ ಮ್ಯಾರೇಜ್ ಆಗಿರ್ಬೋದು, ದೊಡ್ಡ ದೊಡ್ಡ ಫಂಕ್ಷನ್ ಆಗಿರ್ಬೋದು, ಯಾವಾಗೆಲ್ಲ ಇದರಲ್ಲಿನೇ ಮಾಡಿದರು, ಇದೇ ರೂಮಲ್ಲಿನೇ ಊಟದ ವ್ಯವಸ್ಥೆ ಎಲ್ಲ ಇರ್ತಾ ಇತ್ತು. ಬಟ್ ಇವಾಗ ಇವರು ಇಲ್ಲಿ ಬಂದಿರೋದ್ರಿಂದ ಈ ಜಾಗ ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ, ಬೇರೆ ಕಡೆ ಎಲ್ಲ ಊಟದ ವ್ಯವಸ್ಥೆ ಅದನ್ನೆಲ್ಲ ಮಾಡಿದ್ದಾರೆ. ಮತ್ತು ಇಲ್ಲಿ ದೇವಿ ಪುರಾಣ ಇರುವಾಗೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಇರುತ್ತಲ್ವ, ಆ ಟೈಮಲ್ಲಿ ಕೂಡ ಇದೇ ಜಾಗದಲ್ಲೇ ಮಾಡ್ತಾಯಿದ್ರು. ಈಗ ಈ ಜಾಗ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡದಾಗಿ ಮತ್ತೆ ಡೆವಲಪ್ ಮಾಡಿದ್ದಾರೆ ದೇವಸ್ಥಾನವನ್ನು. ದೇವಸ್ಥಾನ ಮಾತ್ರ ನಾವು ಇರುವಾಗಲೇ ಬೇರೆ ಇತ್ತು, ಈಗ ಮಾತ್ರ ತುಂಬಾ ಡೆವಲಪ್ ಆಗಿದೆ. ತುಂಬಾ ಖುಷಿಯಾಗುತ್ತೆ ನೋಡಿದರೆ. ಹಾಗೆ ಮಕ್ಕಳಿಗೆ ಆಡೋದಕ್ಕೂ ಕೂಡ ಆಟ ಸಾಮಾನು ಎಲ್ಲದೂ ಕೂಡ ಜೋಕಾಲಿ ಜಾರು ಬಂಡಿ ಈ ಥರ ಎಲ್ಲ ಹಾಕಿದ್ದಾರೆ. ಬಟ್ ಕತ್ತಲಾಗಿತ್ತಲ್ವ, ಮಕ್ಕಳನ್ನ ಕರ್ಕೊಂಡು ಅಲ್ಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ನಾವು ಅಷ್ಟೇ. ಬಂದ್ಬಿಟ್ಟು ನೋಡ್ತಿರ್ಬೋದು ಮಾಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲಿ ಇರೋದು ಈ ಥರ ಮಾಲ್ ಅಂತಂದ್ರೆ ಇದು ಒಂದೇ ಅಂತ ಅನ್ಸುತ್ತೆ, ಎಲ್ಲ ವೆರೈಟಿ ಸಿಗುವಂಥದ್ದು. ಮತ್ತೆ ಅಷ್ಟೊಂದು ದೊಡ್ಡದಾಗಿ ಏನಿಲ್ಲ, ಬೇರೆ ಕಂಪೇರ್ ಮಾಡಿದ್ರೆ ತಾಲೂಕು ಇನ್ನು ತುಂಬಾನೇ ಡೆವಲಪ್ ಆಗ್ಬೇಕು ಅಂತ. ಇಲ್ಲಿಲ್ಲ ಅವಾಗ ಅವಾಗ ಸೂಪರ್ ಬಜಾರ್ ಅಂತ ಬರ್ತಾ ಇತ್ತು ನಾವು ಸಣ್ಣವ್ರು ಇರುವಾಗ, ಈ ಸ್ಕೂಲಲ್ಲಿ ಕಾಲೇಜಲ್ಲಿ ಓದುವಾಗ. ಅವಾಗೆಲ್ಲ ನಾವು ಸೂಪರ್ ಬಜಾರ್ ಬಂದಿದ್ದೇವೆ, ರೀಸನೇಬಲ್ ರೇಟಲ್ಲಿ ತುಂಬ ಚೆನ್ನಾಗಿ ವೆರೈಟಿನಲ್ಲಿ ಥಿಂಗ್ಸ್ ಎಲ್ಲ ಸಿಗುತ್ತೆ, ಹೋಗಿ ಬರೋಣ ಅಂತ ಅಂದ್ಕೊಂಡ್ಬಿಟ್ಟು ತುಂಬ ಅದು ಬಂದಿದೆ ಅಂತಂದರೆ ಒಂದಿನ ಎರಡು ದಿನ ಅಷ್ಟೇ ಬಿಟ್ಬಿಟ್ಟು ಆಮೇಲೆ ಎಲ್ಲರೂ ಕೂಡ ಫ್ರೆಂಡ್ಸ್ ಎಲ್ಲ ಸೇರಿ ಬರ್ತಾ ಇದ್ವಿ. ಸೊ ಮತ್ತೆ ತುಂಬ ದಿನ ಆಗಿದ್ಮೇಲೆ ಸರಿಯಾಗಿ ಸಾಮಾನು ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಭಾರತ ಸೂಪರ್ ಬಜಾರ್ ಅಂತ ಹೇಳಿಬಿಟ್ಟು ನೋಡ್ತಿರ್ಬೋದು ಹಿಂದ್ಗಡೆ. ಇದು ಸೂಪರ್ ಬಜಾರು ಆವಾಗಿಂದ ಕೂಡ ಇಲ್ಲೇ ಮಾಡಿದ್ದಾರೆ. ಮೊದಲೆಲ್ಲ ಒಂದು ಸ್ವಲ್ಪ ದಿನ, ಒಂದು 10 ದಿನ 15 ದಿನ ಏನಾದರೂ ಸ್ಪೆಷಲ್ ಇದ್ದಾಗ ಮಾತ್ರ ಈ ಥರ ಬಜಾರ್ ಆಗ್ತಾಯಿದ್ರು. ಸೊ ಇವಾಗ ನಾವು ಮುಂದೆ ಬಂದ್ವಿ, ಇಲ್ಲಿ ಬಂದುಬಿಟ್ಟು ಬನ್ನಿ ಮಹಾಕಾಳಿ ದೇವಸ್ಥಾನ ಇದು. ಸೊ ಅಲ್ಲೇ ಮುಂದೆನೆ ಸ್ವಲ್ಪ ಹೊರಗಡೆ ಹೊರಾಂಗಣದಲ್ಲಿ ಇದೆ ಇದು. ಇಲ್ಲಿನೇ ದಿನ ಪೂಜೆ ಮಾಡೋದು. ಇವಾಗ ನವರಾತ್ರಿ ದಿನದಲ್ಲಿ ಬನ್ನಿ ಮಹಾಕಾಳಿಗೆ ಪ್ರತಿದಿನ ಪೂಜೆ ಮಾಡ್ತಾರಲ್ವ, ಸೊ ಬೆಳಗ್ಗೆ 2 ಗಂಟೆಯಿಂದನೂ ಕೂಡ ಪೂಜೆ ಸ್ಟಾರ್ಟ್ ಆಗುತ್ತೆ. ನಾವು ಹೋಗುವಾಗ ಈ ಅಲಂಕಾರ ಎಲ್ಲ ಇರಲಿಲ್ಲ, ಸೀರೆ ಕೂಡ ಮುಗಿಸಿರಲಿಲ್ಲ. ಈಗ ನಾಳೆಯಿಂದನೇ ಪೂಜೆ ಸ್ಟಾರ್ಟ್ ಅಲ್ವಾ, ಬೆಳಗ್ಗೆಯಿಂದನೇ ಜನರು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಬರೋಷ್ಟರಲ್ಲಿ ಸೀರೆಯನ್ನು ಉಡಿಸ್ಬಿಟ್ಟು ಇನ್ನೂ ಅಲ್ಲೆಲ್ಲ ಅಲಂಕಾರಕ್ಕೆ ಎಲ್ಲದೂ ಕೂಡ ರೆಡಿ ಮಾಡ್ತಾ ಇದ್ರು ಅನಿಸುತ್ತೆ. ಸೊ ನಾವು ಕೂಡ ಹಾಗೆ ಸ್ವಲ್ಪ ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ಅಲ್ಲಿ ಬಂದುಬಿಟ್ಟು ಈ ಥರ ಕಲ್ಲಿನ ಒಂದು ಬಸವಣ್ಣ ಮತ್ತು ಈಶ್ವರ ಇಟ್ಟಿದ್ರು. ನನ್ನ ಮಗ ನೋಡಿ ತುಂಬಾ ಖುಷಿಪಟ್ಟು ಆಟ ಆಡೋದಕ್ಕೆ ನಿಂತ್ಕೊಂಡಿದ್ದ ಅಲ್ಲಿ. ಸೊ ಈಗ ಹೊರಡ್ತಾ ಇದ್ದೀವಿ ನಾವು. ಇಷ್ಟೆಲ್ಲ ಇತ್ತು ಅಲ್ಲಿ, ಇವತ್ತು ಕತ್ತಲು ಬೇರೆ ಆಗಿತ್ತಲ್ವ. ಸೊ ನಾನು ಇವತ್ತು ಯಾವುದೇ ರೀತಿಯಾದಂಥ ವ್ಲಾಗ್ನ ಮಾಡಿಲ್ಲ, ಅಂದರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋ ಮತ್ತು ಬೇರೆ ಥರದ ವೀಡಿಯೋ ಏನೂ ಮಾಡಿಲ್ಲ. ಇದು ಬಂದುಬಿಟ್ಟು ಡೈಲಿ ವ್ಲಾಗ್ ಥರ ನಮ್ಮ ಒಂದು ಡೈಲಿ ಲೈಫ್ ಸ್ಟೈಲ್ ಏನಿತ್ತು ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಇವು ಬಂದುಬಿಟ್ಟು ನಾವು ಅಲ್ಲಿ ತೊಗೊಂಡಿರುವಂಥ ವಸ್ತುಗಳು, ಹಾಗೆ ಹೋಗಿ ಸುಮ್ಮನೆ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಟಾಯ್ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ ಆಗಿ ವೆರೈಟಿನಲ್ಲಿ ಇದ್ದು. ಬಟ್ ಸುಮ್ಮನೆ ಎಲ್ಲಾದು ಯಾಕೆ ಅಂತ ಒಂದೇ ತೊಗೊಂಡಿರೋದು. ಆಲ್ರೆಡಿ ನನ್ನ ಮಕ್ಕಳು ಅದಕ್ಕೆ ಸ್ಟಿಕ್ಕರ್ ಎಲ್ಲ ಇತ್ತು, ಕಣ್ಣು ಕಿವಿ ಎಲ್ಲದಕ್ಕೂ ಕೂಡ ಸ್ಟಿಕ್ಕರ್ ಥರ ಬಂದಿತ್ತು, ಅದನ್ನೆಲ್ಲ ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಇವೆರಡು ಸ್ಪೂನ್ ಥರ ತೊಗೊಂಡೆ ನಾನು ಕಟ್ಟಿಗೆದು, ಚೆನ್ನಾಗಿರುತ್ತೇನೋ ನೋಡಬೇಕು ಹೇಗಿದೆ ಅಂತೇಳ್ಬಿಟ್ಟು. ಸೊ ಇವತ್ತು ನಾನು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವೀಡಿಯೋ ಆಗಿರ್ಬೋದು, ಮೋಟಿವೇಶ್ನಲ್ ವೀಡಿಯೋ ಆಗಿರ್ಬೋದು, ಅಥವಾ ಯಾವುದೇ ಒಂದು ವೀಡಿಯೋನ ಹಾಕಿಲ್ಲ. ಜಸ್ಟ್ ನಮ್ಮ ಲೈಫ್ ಸ್ಟೈಲು, ಹಾಗೆ ನಮ್ಮ ಊರಿನ ಒಂದು ಸ್ಪೆಷಲ್ ಇರೋದ್ರಿಂದ ಅದನ್ನು, ಅದರ ವಿಶೇಷತೆ ಏನಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಇರುವಂಥ ಒಂದು ದಿನವನ್ನು ನಾನು ಡೈಲಿ ಲಾಗ್ ಥರ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಿತ್ತು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳಿಬಿಟ್ಟು ಒಂದೇ ದಿನದ್ದೇ 3 ಪಾರ್ಟ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷಯಕ್ಕಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ನಮ್ಮ ಮರಿಬೇಡಿ. ಮತ್ತೆ ಸಿಗೋಣ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.